ಬಾಣಾವರ ಬಳಿ ಏನು ಗಾಂಧಿನಗರ ಇದೆ ಅಲ್ಲಿ ಏನು ಭೀಕರ ರಸ್ತೆ ಅಪಘಾತ ಆಗಿತ್ತು. ರಸ್ತೆ ಅಪಘಾತದಲ್ಲಿ 9 ಜನ ಸ್ಥಳದಲ್ಲಿ ಮೃತಪಟ್ಟಿದ್ರು. ಆದರೆ ಏನು ಅಪಘಾತ ವೇಳೆ ಬಸ್ನಲ್ಲಿದ್ದಂಥ ಪ್ರಯಾಣಿಕರೊಬ್ಬರು ಯಾವ ರೀತಿ ಅಪಘಾತ ಆಯಿತು ಏನು ಅನ್ನೋದ್ರ ಬಗ್ಗೆ ಅವರೊಂದಿಗೆ ಮಾತಾಡೋಂತ ಒಂದು ಪ್ರಯತ್ನ ಮಾಡೋಣ. ಸರ್, ನೀವು ಬಸ್ಸಲ್ಲಿ ಇದ್ರಿ, ಮತ್ತೆ ಟ್ಯಾಂಕರ್ ಅಡ್ಡ ಬಂತು ಅಂತೀರಾ, ಮತ್ತೆ ಮುಂಭಾಗದಿಂದ ಏನು ಟೆಂಪೋನು ಬರ್ತದೆ, ಏನಾಯ್ತು? ಸರ್, ನಾವು ಬಸ್ಸಲ್ಲಿದ್ದು ಟೈಮು ಅಲ್ಲೇ 12:30 ಟೈಮ್ ಆಯಿತು. ಅಲ್ಲೇ ನಿದ್ದೆಯಲ್ಲಿದ್ದು ನಾವು, ಮುಂದ್ಗಡೆ ಬಸ್ ಮುಂದೆ TT ಹೋಗ್ತಾ ಇತ್ತು. TT ಮುಂದೆ ಆಪೋಸಿಟ್ ಒಂದು ಮಿಲ್ಕ್ ಟ್ಯಾಂಕರ್ ಬರ್ತಾ ಇತ್ತು. TT ಫಸ್ಟು ಟ್ಯಾಂಕರ್ಗೆ ಟಚ್ ಆಯಿತು. ಟಚ್ ಆದಮೇಲೆ ಬಸ್ಸು ಹಿಂದ್ಗಡೆ ಬರ್ತಾ ಇತ್ತಲ್ಲ, ಹೋಗಿ ಟಚ್ ಮಾಡೋರು. ಬಸ್ಸು ಲೆಫ್ಟಿಗೆ ಎಳಿದಿಲ್ಲ ಅಂದಿದ್ರೆ ಬಸ್ಸಲ್ಲಿದ್ದವ್ರಿಗು ತುಂಬ ಏಟ್ ಆಗ್ಬಿಡೋದು. TT ಇದ್ದವ್ರಿಗೆ ತುಂಬ ಏಟ್ ಆಗಿದೆ ಸರ್. ಈಗ ನಿಮಗೆ ಅಂದರೆ ತುಂಬ ಸ್ಪೀಡಾಗಿ ಬರ್ತಾ ಇದೆ ಟ್ಯಾಂಕರ್ನು ಸ್ವಲ್ಪ ಟ್ಯಾಂಕರು ಒನ್ ವೇಲಿತ್ತು. ಹಂಗಾಗಿ ಒನ್ ವೇಗೆ ಅಪೋಸಿಟ್ ಟ್ಯಾಂಕರ್ ಬಂದಿದ್ದಾರೆ, ಹಂಗಾಗಿ ಅಪಘಾತ ಆಗಿದೆ. TT ಸ್ಪೀಡ್ ಬಸ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು? ಬಸ್ಸಲ್ಲಿ ಎಷ್ಟು ಜನ ಇದ್ದರು? ಬಸ್ಸಲ್ಲಿ ಒಂದು 35-40 ಜನ ಇದ್ದರು. ಬಸ್ಸು ಬೆಂಗಳೂರು ಟು ಶಿವಮೊಗ್ಗ ಬಸ್ಸು. ನಾವು ಭಾನುವಾರ ಇಳಿಬೇಕಾಯಿತು, ಒಂದು 5 ಕಿಲೋಮೀಟ್ರ್ ಇತ್ತು. ಟೆಂಪೋದಲ್ಲಿ ಎಷ್ಟು ಜನ ಇದ್ದರು? ಮತ್ತು ಸ್ಥಳ ನೀವು ಆಕ್ಸಿಡೆಂಟ್ ಆಯ್ತು, ಕೆಳಗಡೆ ಇಳಿದ್ರ? ಕೆಳಗಡೆ ಯಾರೂ ಏನು ಇಳಿಲಿಲ್ಲ ಸರ್. ಅದರಲ್ಲಿ ಇಬ್ಬರು ಮಾತ್ರ ಕೆಳಗಡೆ ಬಸ್ ಪ್ಯಾಸೆಂಜರ್ಸ್ ಅಲ್ಲಿದ್ದಂಥ ವ್ಯಕ್ತಿಗಳು ಕೆಳಗೆ ಇಳಿಸಿದ್ರು. ಅವರೊಂದು 3 ಜನ ಸ್ವಲ್ಪ ಏಟಾಗಿದೆ, ಸೀರಿಯಸ್ಸಲ್ಲಿ ಇದ್ದಾರೆ ಅವರು. ಟೆಂಪೋದಲ್ಲಿದ್ದರೆ ಸ್ವಲ್ಪ ಟೆಂಪೋ ಫುಲ್ ಜಖಮ್ ಆಗ್ಬಿಡಿತ್ತು. ಫುಲ್ ಜಖಮ್ ಆಗಿತ್ತು ಸರ್, ಕಣ್ಣು ಮುಂದೆನೇ ಫುಲ್ ಜಖಮ್ ಆಯಿತು ಫುಲ್ಲು. ಅಷ್ಟೇ ಸರ್. ಅಲ್ಲಿ ಸ್ಥಳೀಯರಾದ್ರು ಬಂದು ಆ ಸಮಯ ಅಪಘಾತ ಆಯ್ತಲ್ಲ, ತಕ್ಷಣ ಕೂಡಲೇ ಸ್ಥಳೀಯರಾದ್ರು ಬಂದ್ರ? ಬಂದ್ರು ಸರ್, ಎಲ್ಲ ಬಂದು ಹೆಲ್ಪ್ ಮಾಡೋರು. TT ಇದ್ದಂಥವ್ರನ್ನ ತೆಗಿಯೋಕ್ಕೆ ಭಾರಿ ಹೆಲ್ಪ್ ಮಾಡೋದು ಸರ್. ಹಂಗಾಗಿತ್ತು. ಬಸ್ಸಲ್ಲಿ KSRTC ಡ್ರೈವರ್ಗೂ ಕಾಲ್ ಫುಲ್ಲು ಒಳಗೆ ಸೇರ್ಕೊಂಬಿಟ್ಟು ಸಿಗಾಕೊಂಡಿತ್ತು ಅವ್ರಿಗೆ. ಹಾಂ, KSRTC ಡ್ರೈವರು ಅವರೇ ಮೇ. ಟೆಂಪೋದಲ್ಲಿ ನೀವು ನೋಡ್ದಂಗೆ ಯಾರು ಫುಲ್ಲು ಎಷ್ಟು ಜನಕ್ಕಿತ್ತು ಸಂಪೂರ್ಣವಾಗಿ ಎಲ್ಲರಿಗೂ ಫುಲ್ಲು? ಒಂದು 9 ಜನ ಮೃತಪಟ್ಟರೆ ಏನು 4-5 ಜನಕ್ಕೆ ಸಂಪೂರ್ಣ ಗಾಯ ಆಗಿತ್ತ? ಫುಲ್ ಇಲ್ಲ, ಅದರಲ್ಲಿ 4 ಜನಕ್ಕೆ ಫುಲ್ಲು, 4 ಜನದಲ್ಲಿ ಒಂದು ಇಬ್ಬರಿಗೆ ಓಡಾಡ್ತಾ ಇದ್ರು, ಬಟ್ ಅವ್ರಿಗೂ ಏಟಾಗಿತ್ತು. ಇನ್ನೆಲ್ಲರೂ ಮಲ್ಕೊಂಡಿದ್ದಂಗೆ ಇತ್ತು ಸರ್. ಬಸ್ನಲ್ಲಿದ್ದ ಪ್ರಯಾಣಿಕರಾದ ಯತೀಶ್ ಅವರು ಹೇಳೋ ಪ್ರಕಾರ ಏನು ಟೆಂಪೋದಲ್ಲಿ ಸುಮಾರು 9-10 ಜನ ಮೃತಪಟ್ಟಿರ್ಬೋದು, ಆದರೆ 4-5 ಜನ ಮಾತ್ರ ಸ್ವಲ್ಪ ಸಹಜ ಸ್ಥಿತಿಯಲ್ಲಿದ್ದರು ಅಂತ ಹೇಳ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.